ಅತಿಯಾಗಿ ಪ್ರೀತಿಸ್ತಾ ಇದ್ದ ಪತ್ನಿ ಸ್ಪಂದನ ಅವರನ್ನು ಕಳೆದುಕೊಂಡ ನಟ ವಿಜಯ್ ರಾಘವೇಂದ್ರ ದುಃಖದ ಸಾಗರದಲ್ಲಿ ಮುಳುಗಿದ್ದಾರೆ. ಸ್ಪಂದನ ಅವರು ಮಲಗಿದ್ದಾಗಲೇ ಸದ್ದಿಲ್ಲದೆ ಇಹಲೋಕವನ್ನು ತ್ಯಜಿಸಿದ್ರು. ಅವರು ಪ್ರಜ್ಞೆ ಕಳೆದುಕೊಂಡಾಗ ಅವರ ಸೋದರ ಸಂಬಂಧಿಗಳು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಡಾಕ್ಟರ್ಸ್ ಬಂದು ಚೆಕ್ ಮಾಡುವ ವೇಳೆಗೆ ಆಕೆ ತೀರಿ ಹೋಗಿದ್ರು. ಇನ್ನು ಸ್ಪಂದನ ಮಗ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಬ್ಯಾಂಕಾಕ್ನಲ್ಲಿ ಸ್ಪಂದನ ಅವರ ಸಾವು ಸಂಭವಿಸಿದ್ದು ಅವರನ್ನು ಭಾರತಕ್ಕೆ ಕರೆತರೋದರೊಳಗೆ 2 ದಿನ ಕಳೆದೇ ಹೋಗಿದೆ. ಮರಣೋತ್ತರ ಪರೀಕ್ಷೆ ಜೊತೆಗೆ ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಾವಧಿಗೊಳಿಸಿದ ಬಳಿಕ ಮಂಗಳವಾರ ಸಂಜೆ ವೇಳೆಗೆ ಹಸ್ತಾಂತರಿಸಲಾಯಿತು. ಪಾರ್ಥಿವ ಶರೀರ ಹೊತ್ತ ಥೈ ಏರ್ವೇಸ್ ವಿಮಾನವು ನಿನ್ನೆ ತಡರಾತ್ರಿ 11:30ಕ್ಕೆ ಬೆಂಗಳೂರಿಗೆ ಬಂದಿಳಿತು. ಇದೇ ವಿಮಾನದಲ್ಲಿ ವಿಜಯ್ ರಾಘವೇಂದ್ರ ಮತ್ತು ಪ್ರವಾಸಕ್ಕೆ ತೆರಳಿದ್ದ ಸ್ಪಂದನ ಸ್ನೇಹಿತರು ಮತ್ತು ಸಂಬಂಧಿಕರು ಬಂದಿದ್ದಾರೆ. ಇನ್ನು ಇತ್ತ ಕಡೆ ಸ್ಪಂದನ ಅವರನ್ನ ಕೊನೆಯದಾಗಿ ನೋಡಲು ಸ್ಪಂದನ ಅವರ ತಂದೆ ತಾಯಿ ಅತ್ತೆ ಮಾವ ಸಂಬಂಧಿಕರು ಎಲ್ಲ ಕೂಡ ಮಲ್ಲೇಶ್ವರಂನಲ್ಲಿರುವ ಸ್ಪಂದನ ತಂದೆ ಬಿಕೆ ಶಿವರಾಮ್ ಅವರ ಮನೆಗೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅಮ್ಮನನ್ನ ಕಳೆದುಕೊಂಡು 2 ದಿನದಿಂದ ಅಮ್ಮನನ್ನ ನೋಡದ ಮಗ ಶೌರ್ಯನ ಸ್ಥಿತಿಯಂತೂ ನಿಜಕ್ಕೂ ಯಾರಿಗೂ ಬೇಡ. ಇನ್ನು ಬ್ಯಾಂಕಾಕ್ನಲ್ಲಿ ಸ್ಪಂದನ ಅವರು ನಿಧನರಾಗಿದ್ದು ವಿಷ ತಿಳಿತಾ ಇದ್ದಂತೆ ರಾಘು ಮಗ ಮತ್ತು ಕುಟುಂಬ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಇನ್ನು 2 ದಿನಗಳಲ್ಲಿ ಅಲ್ಲಿನ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಸ್ಪಂದನ ಅವರ ಶವವನ್ನು ಬೆಂಗಳೂರಿಗೆ ತರಲಾಗಿದೆ. ಸ್ಪಂದನ ಶವವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಅವರ ತಂದೆ ಮನೆಗೆ ತರ್ತಾ ಇದ್ದಂತೆ ಪೋಷಕರು ಅತ್ತೆ ಮಾವ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಮ್ಮನ ಶವವನ್ನು ನೋಡ್ತಾ ಇದ್ದಂತೆ ರಾಘು ಮಗ ಶೌರ್ಯ ಸ್ಪಂದನ ಶವದ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನೆ. ಪಕ್ಕದಲ್ಲೇ ಇದ್ದ ತಂದೆಯನ್ನು ತಬ್ಬಿಕೊಂಡು ಅತ್ತಿದ್ದಾನೆ. ಮೊದಲೇ ದುಃಖದಲ್ಲಿ ಇರುವ ರಾಘು ಮಗನ ದುಃಖ ನೋಡಿ ಮತ್ತಷ್ಟು ಕಣ್ಣೀರಿಟ್ಟು ಮಗನನ್ನು ಸಂತೈಸಿದ್ದಾರೆ. ಸದ್ಯ ಈ ದೃಶ್ಯ ನೋಡಿದರೆ ಎಂಥವರಿಗಾದರೂ ಕಣ್ಣಲ್ಲಿ ನೀರು ಬರಿಸುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತಿಗೆಲ್ಲ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಅಂತ ತಿಳಿದು ಬಂದಿದೆ.